ಸೊಲ್ಮೆಲು ತುಳುವಾರ್ತೆಲು ಯಾನ ರಕ್ಷಿತ ಆಳ್ವ ಇತ್ತೆ ವಾರ್ತೆದ ಇವರ ಬಜಿ ಮಾರ್ಕ್ ತೆಪ್ಪುನೆಕ್ಕೆ ಮಾತ್ರ ನಮ್ಮ ಉಪ್ಪುನಿಂದ ಆವಂದೆ ನಮ್ಮ ಮಾತಾ ಬಗೆಟ್ಲ ಅಭಿವೃದ್ಧಿಗೆ ಒತ್ತು ಕೊರಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತಿರು ಕುಡ್ಡದ ವಲಚಿಲ್ ಎಕ್ಸ್ಪರ್ಟ್ ಕ್ಯಾಂಪಸ್ಡ್ ಕೆಲಸದಕ್ಲಿನ ಹೊಸ ವಸತಿ ಗೃಹ ಉದಿಪನ ಮಲ್ತದು ಆರ್ಪಾತೆರಿಯರು ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ದಿಲಿಟ್ಟು ಕುಡ್ಲದ ವಳಚಿಲ್ದ ಎಕ್ಸ್ಪರ್ಟ್ ಕ್ಯಾಂಪಸ್ ಕೆಲಸದಕ್ಲೆಗೆ ಹೊಸ ವಸತಿ ಗೃಹಕ್ಲೇನು ಕಟ್ಟದಿತ್ತದು ಆಯ್ತ ಉದಿಪ್ಪನ ಲೇಸು ಬುಧಾರ ನಡೆತಂಡು ರಾಜ್ಯದ ಆರೋಗ್ಯ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ನಾಡೆ ಕತ್ತಿರ್ದು ಹೊಸ ವಸತಿ ಗೃಹ ಉದಿಪ್ಪನ ಮಲ್ತೇರು ಕಟ್ಟಣದ ವ್ಯವಸ್ಥೆಲಿನ್ನು ತೂದು ಮೆಚ್ಚುಗೆ ತೆರಿಪಾಯರು ಕಾರ್ಯಕ್ರಮ ಮಂತ್ರಿ ದಿನೇಶ್ ಗುಂಡೂರಾವ್ ಪಾತೆರ್ದು ಎಕ್ಸ್ಪರ್ಟ್ ಕುಡ್ಲಡು ಪುದರು ಪೋಯಿ ಬರವು ಸಂಸ್ಥೆ ಆದುಂಡು ಬಜಿ ಮಾರ್ಕ್ಲಿನ ದೆಪ್ಪುನ ಖ್ಯಾತೆ ನಮ್ಮ ಒಪ್ಪಂದೆ ನಮ್ಮ ಇಡೀ ಅಭಿವೃದ್ಧಿಗೆ ಒತ್ತು ಕೊರೋಡು ಪ್ರಶ್ನೆ ಪಾಡುನ ಮನಸ್ಸು ಬುದ್ಧಿವಂತಿಕೆನ ಬರವು ಕಲ್ಪನಗಳು ಬುಲೆಪಾವನೋಡೊಂದು ಮಂತ್ರಿಯರು ಪಂಡೆರು ನಮ್ಮ ಪರ್ಸನಾಲಿಟಿ ನಮ್ಮ ವಿವೇಚನೆ ನಮ್ಮ ಬುದ್ಧಿವಂತಿಕೆ ನಮ್ಮ ಪ್ರಶ್ನೆ ಮಾಡುವಂಥ ಶಕ್ತಿ ಅದೆಲ್ಲ ನಾವು ಬೆಳೆಸ್ಕೋಬೇಕು ಏನು ಹೇಳ್ತಾರೆ ಅದನ್ನು ಕೂಡ ಕೇಳಬೇಕು ಆದರೆ ಹೇಳಿದ್ದೆಲ್ಲ ನಾವು ಕೇಳುವಂಥ ಆ ಥರನೂ ಆಗಬಾರ್ದು ಹೇಳಿದ್ದರಲ್ಲಿ ಏನಾದರೂ ನಿಮಗೆ ಅನುಮಾನ ಇದ್ದರೆ ಅಥವಾ ನಿಮಗೇನಾದರೂ ವಿಭಿನ್ನ ಅಭಿಪ್ರಾಯ ಇದ್ದರೆ ಅದನ್ನು ಕೂಡ ವ್ಯಕ್ತಪಡಿಸುವಂಥ ಒಂದು ಸಾಮರ್ಥ್ಯ ನಮ್ಮ ಮಕ್ಕಳಿಗೆ ಬರಬೇಕು ಆ ಥರದ ಸಮಾಜ ನಮಗೆ ಬೇಕು ಇವತ್ತು ಯಾಕೆಂದರೆ ಸಮಾಜದಲ್ಲಿ ನಾವು ದೊಡ್ಡವ್ರು ಹೇಳಿದ ತಕ್ಷಣ ನಾವು ಕೇಳಬೇಕು ಅಂತ ಅದು ಒಂದು ಕಡೆ ಇದ್ದರೂ ಕೂಡ ಅದು ನಮ್ಮ ಸಂಸ್ಕೃತಿ ಆದರೆ ದೊಡ್ಡವರೆಲ್ಲ ಸರಿ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅವರು ತಪ್ಪುಗಳು ಮಾಡ್ತಾರೆ ಸೊ ದ್ಯಾಟ್ ಆ ವಿವೇಚನೆ ಆ ಪ್ರಶ್ನೆ ಮಾಡುವಂಥ ಆ ಒಂದು ಬುದ್ಧಿವಂತಿಕೆ ಅದನ್ನು ಕೂಡ ನೀವು ಬೆಳೆಸ್ಕೋಬೇಕು ಆ ಥರದ ಎಜುಕೇಷನ್ ನಾವೆಲ್ಲರೂ ಕೂಡ ನೀಡೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ಐ ಆಮ್ ಶೋರ್ ದಟ್ ಇವತ್ತು ಒಳ್ಳೆಯ ಒಂದು ಕಟ್ಟಡ ಇವತ್ತಿಲ್ಲಿ ಸ್ಟಾಫ್ ಕ್ವಾರ್ಟರ್ಸ್ ಉದ್ಘಾಟನೆ ಮಾಡಿದ್ದೇವೆ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಕೂಡ್ಲ ಶಿಕ್ಷಣ ನಗರ ಮಾತ್ರ ಅತ್ತು ವೈದ್ಯಕೀಯ ನಗರಲ ಅದುಂಡು ಚೋಕ್ಲೆಗೆ ಓವ್ ಎಡ್ಡೆಂದು ಅಧ್ಯಯನ ಮಲ್ತದ ಎಕ್ಸ್ಪರ್ಟ್ ಬರವು ಕೊರಪು ನಾವು ಆಯ್ತ ಅಭಿವೃದ್ಧಿಗೆ ಕಾರಣ ಆತನೆಂದು ಪಂಡೆರು ನರೇಂದ್ರ ಸರ್ ಬೀಂಗ್ ಎಜುಕೇಶನಿಸ್ ಬೀಂಗ್ ಫ್ರಮ್ ದ ಅಕಾಡೆಮಿಕ್ ಫೀಲ್ಡ್ ಹಿ ನೋಸ್ ದ ಪಲ್ಸ್ ಆಫ್ ವಾಟ್ ಈಸ್ ಗುಡ್ ಫಾರ್ ದ ಸ್ಟೂಡೆಂಟ್ ಅಂಡ್ ಹೌ ಟು ಗೈಡ್ ಅ ಸ್ಟೂಡೆಂಟ್ ಅಂಡ್ ಹೌ ಟು ಮೌಲ್ಡ್ ದ ಸ್ಟೂಡೆಂಟ್ ಸೊ ಈಸ್ ಪುಟ್ ಇನ್ ಸಮ್ ಗುಡ್ ರೂಲ್ಸ್ ಆಲ್ಸೋ ಸಮ್ ಪೀಪಲ್ ವಿಲ್ ಕಾಲ್ ಹಿಮ್ ಟಫ್ The toughness is required sometimes to mold the students at this age. So he's done a fantastic job and the infrastructure he's given is world-class infrastructure he's given, I would say. The whole of this area also is developing because of this setup. So I'm very happy again. Kattana ayara pethi pethi nammu nidu saaya sakara kurnaklegu mariyadi sandayaru. ಎಕ್ಸ್ಪರ್ಟ್ ಸಂಸ್ಥೆಯ ಗುರುಕಾರ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುಕಾರ್ಮೆ ವಹಿಸುತ್ತಿದ್ದರು ಒತ್ತು ಗುರುಕಾರ್ತಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಐಟಿ ನಿರ್ದೇಶಕರ ಅಂಕುಶ್ ನಾಯಕ್ ಆರ್ಕಿಟೆಕ್ಟ್ ದೀಪಿಕಾ ಎ ನಾಯಕ್ ಪಾಲ್ದೆ ತೊಂಡೆರು ಒಟ್ಟುಡು ಗೆಂದು ನೇನು ಎದುರು ತೂವೊಂದುಲ್ಲ ಸಮೀಕ್ಷೆಡು ಎಂಕ ನಂಬಿಕೆ ಇಚ್ಚಿಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂತಿರು ಬುಧಾರ ಕೊಲ್ಲೂರುಡು ಇಸೇಸ ಪೂಜೆ ಕೊರನೆಯಿರ್ದು ಬೊಕ್ಕ ಆರು ಮಾಧ್ಯಮದ ಕ್ಲೀಡ ಪಾತಿರಿಯರು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬುಧಾರ ಕಾಂಡೆ ಒಡಿಪು ಜಿಲ್ಲೆಗೆ ಬತ್ತನಾರ ಬೈಂದೂರು ಕೈಥಲ್ದ ಅರೆಶಿರೂರ್ದ ಹೆಲಿಪ್ಯಾಡ್ ಜತ್ತದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಗು ಪೋದು ಸಂಸಾರ ತೊಟ್ಟುಗು ಶ್ರೀದೇವಿಗೂ ಇಸೇಸ ಪೂಜೆ ಸಂದಾಯರ ಎಸೆಸ ಪೂಜೆ ಕುರಿತು ಪಿದಾಯಿ ಬತ್ತನ ಡಿಕೆಶಿ ಸುದ್ದಿ ಮಾಧ್ಯಮದ ಗಲ್ಡ ಪಾತೆರಿಯರ ಓಟುದ ಪಾಸ್ ಫೈಲ್ ಬಗೆಟ್ ಇತ್ತೆದಾಲ ಪನ್ಯರೆ ಆವಂದು ಓಟುಡು ಗೆಂದನೇನು ಎದುರು ತೂವೊಂದುಲ್ಲ ಎಂಕ್ಲಿನ ಪ್ರಯತ್ನ ಮಲ್ತದ ದೇವರ್ನ ಫಲಕು ಕಾತೊಂದುಲ್ಲ ಸಮೀಕ್ಷೆ ಬಗೆಟ್ ಎಂಕ ನಂಬಿಕೆ ಇಜ್ಜಿಂದ ಶಿವಕುಮಾರ್ ಪಂಡಿರು ನಕ್ಸಲ್ ವಿಚಾರಡು ಪೊಲೀಸರು ಅಕ್ಲಿನ ಕ್ರಮದೆ ತೊಂದಿರು ಈ ಬಗೆಟ್ ದೂರನೇಕ ತರೆಹಾಳ್ ಮಲ್ಪುಜಿಂದ ಒತ್ತು ಮುಖ್ಯಮಂತ್ರಿ ಪಂತಿರು ಬಂದರು ಬೊಕ್ಕ ಮೀನುಗಾರಿಕೆ ಮಂತ್ರಿ ಮಾಂಕಾಳ ವೈದ್ಯ ಶಾಸಕರು ಗೋಪಾಲ ಪೂಜಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಈ ಪೊರ್ತುಡಿತ್ತಿರು ದೇವಸ್ಥಾನಡು ಬಿಗತ ಪೊಲೀಸ್ ಬಂದೋಬಸ್ತ್ ಮಲ್ದಿತ್ತಿರು
ಒಂದು ಮುಖ್ಯಮಂತ್ರಿಗೆ ಹೇಳಿ, ನಾನು ನನ್ನ ಕುಟುಂಬ ಎಲ್ಲ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದು ತಾಯಿ ರಾಜ್ಯ ಕಾಂಗ್ರೆಸ್ ರಾಜ್ಯಕ್ಕೆ ಒಳ್ಳೆ ನೆಮ್ಮದಿ ಎಲ್ಲ ಸಿಗಲಿ ಅಂತೇಳಿ 5 ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಅರ್ಪಿಸುವಂತ ಒಂದು ಭಾಗ್ಯ ಸಿಗಲಿ ಅಂತ ಆ ತಾಯಿ ಅವಕಾಶ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕುಟುಂಬ ಸಮೇತ ಇವತ್ತು ಬಂದಿದ್ದೆ. ನಮ್ಮ ಗಣಪತಿಗೂ ಕೂಡ ಬರ್ತೀನಿ ಅಂತ ಹೇಳಿದ್ದೆ. ಆದ್ಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ, ಸಮಾವೇಶ ಇದೆ, ಅವ್ರದೊಂದು ಎಕ್ಸಿಬಿಷನ್ ಇದೆ. ಸೊ ಅದನ್ನು ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಶಿವನ ದೊಡ್ಡ ಮುರುಡೇಶ್ವರದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ. ವಕ್ಫ್ ಬೋರ್ಡ್ ಅಕ್ರಮಗೂ ಇರೋದ ತೋಜಾದ ಒಡಿಪು ಜಿಲ್ಲಾ ಬಿಜೆಪಿ ದುಂಬಾಳ್ತಿಡ್ ನಮ್ಮ ಭೂಮಿ ನಮ್ಮ ಹಕ್ಕು ಪನ್ಪನ ಘೋಷಣೆದ ಒಟ್ಟುಗೂ ಮಾಮಲ್ಲ ಧರಣಿ ಸತ್ಯಾಗ್ರಹ ಮಣಿಪಾಲದ ಒಡಿಪು ಜಿಲ್ಲಾಧಿಕಾರಿ ಆಫೀಸ್ ಎದುರುಡು ನಡಪಾದಿರು. ರೈತರಿನ ಮಠ ಮಂದಿರದ ಜನಸಾಮಾನ್ಯರನ ಜಾಗೆಯನ್ನು ನಿಂಗೊಂದುಂಡೊಂದು ದೂರ್ದು ವಕ್ಫ್ ಬೋರ್ಡ್ದ ಅಕ್ರಮಗೂ ಇರೋದ ತೋಜಾದು ಒಡಿಪು ಜಿಲ್ಲಾ ಬಿಜೆಪಿ ಮಣಿಪಾಲ ರಜತಾದ್ರದ ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರು ಮಾಮಲ್ಲ ಧರಣಿ ಸತ್ಯಾಗ್ರಹ ನಡಪಾಂಡ್. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ್ ಪೂಜಾರಿ, ಒಡಿಪು ಜಿಲ್ಲಾ ಬಿಜೆಪಿ ಗುರುಕಾರರು ಕಿಶೋರ್ ಕುಮಾರ್ ಕುಂದಾಪುರ, ದುಂಬುದ ಮಂತ್ರಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯಂತರು ವಿ ಸುನೀಲ್ ಕುಮಾರ್, ಬೈಂದೂರು ಶಾಸಕರು ಗುರುರಾಜ್ ಗಂಟಿಹೊಳಿ, ಕುಟ್ಲ ವಿಭಾಗದ ಪ್ರಭಾರಿ ಉದಯಕುಮಾರ್ ಶೆಟ್ಟಿ, ದುಂಬದ ಮಂತ್ರಿ ಪ್ರಮೋದ್ ಮಧ್ವರಾಜ್ ಸತ್ಯಾಗ್ರಹೋಡು ಪಾಲ್ದೆ ತೊಂಡಿರು. ಒಂದು ಸಂಸದೀಯ ಕಮಿಟಿಯನ್ನು ಮಾಡಿ ಆ ಕಮಿಟಿ ವರದಿ ಕೊಡಿ ಅಂತ ಹೇಳಿ ಎಲ್ಲ ಪಕ್ಷದವರು ಕೂಡ ಆ ಕಮಿಟಿಯಲ್ಲಿ ಸೇರಿಸ್ತಾರೆ. ನ್ಯಾಯ ಆಗಿದ್ರೆ ಮಾತ್ರ ಸತ್ಯವನ್ನು ಒಪ್ಕೊಳ್ಳಿ ಅಂತೇಳಿ, ಆದ್ರೆ ಆ ಕಮಿಟಿ ಇವತ್ತು ಸಭೆ ನಡೆಯಲಿಕ್ಕೆ ಕೂಡ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ಲ. ಒಟ್ಟಾರೆ ಒಪ್ಪನ್ನ ಮಾಡುವಂತ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೇ ಭೂಮಿಯನ್ನು ತಾವು ಸ್ವಾಧೀನಪಡಿಸಿಕೊಳ್ಬೇಕು. ಸ್ವಾಧೀನಪಡಿಸಿಕೊಂಡ ಭೂಮಿಗೆ ನಮ್ಮಲ್ಲೆಲ್ಲರೂ ಮನಸ್ಸೊಳಗಿದೆ, ನನ್ನ ಭೂಮಿಯನ್ನು ಆಗ್ರಹವಾಗಿ ನಿರ್ಮಾಣದ ಬಿಡ್ತೇನೆ, ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳುದಿದ್ದೆ ನಮ್ಮಲ್ಲಿ. ಆದ್ರೆ ಒಪ್ಪು ಆದೇಶಕ್ಕೆ ಕೋರ್ಟಲ್ಲೂ ಅಧಿಕಾರ ಇಲ್ಲ. ಒಪ್ಪು ಮಂಡಳಿಗೆ ದೂರು ಕೊಡಬೇಕು, ಅವನು ಹೇಳ್ತಾನೆ ಇದು ನಮ್ಗೆ ಅಗತ್ಯ ಇದೆ ಅಂತೇಳಿ ಮತ್ತೆ ಅವ್ರು ಪ್ರಶ್ನೆ ಮಾಡಬೇಕು. ಇಂಥ ಕರಾಳವಾದಂಥ ಕಾನೂನನ್ನ ಹೆಸರಿನಲ್ಲಿ ಸಾಮಾನ್ಯವಾಗಿ ಮುಗ್ಧರ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಒಪ್ಪು ಕಾಯ್ದೆಯ ವಿರುದ್ಧ, ಇದು ನನ್ನ ಭೂಮಿ, ರೈತರ ಭೂಮಿಯನ್ನು ಕಸಿದ್ದೀರಿ, ಮಠದ ಭೂಮಿಯನ್ನು ಕಸಿದಿದ್ದೀರಿ, ಸಾಮಾನ್ಯ ಜನರ ಭೂಮಿಯನ್ನು ಕಸ್ತಾ ಇದ್ದೀರಿ, ದೇವಸ್ಥಾನದ ಭೂಮಿಯನ್ನು ಕಸಿತಾ ಇದ್ದೀರಿ, ನಾಳೆ ಇದು ನಂದು 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 ನನ್ನ ನೆಲ ಅನ್ನುವಂಥ ಯಾವುದೇ ಹಕ್ಕುಗಳು ಇಲ್ಲದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ದುರಂತಗಳು ಸಂಭವಿಸುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನು ಮಾಡುವಂಥ ವಿಚಾರವಿದೆ. ಸ್ವಂತ ಕಟ್ಟುವನ ಇಜ್ಜಂದೆ ಬಾಡಿಗೆ ಕಟ್ಟುವನ ಡುಪ್ಪುನ ಅಂಗನವಾಡಿ ಕೇಂದ್ರಲೇಗ ಸ್ವಂತ ಅಡಿ ಜಾಗೆ ಬೊಕ್ಕ ಕಟ್ಟುವಣ ಮಲ್ತುನ್ನ ಬಕೆಟ್ ಸರಕಾರಿ ಜಾಗೆ ಗುರ್ತು ಮಲ್ಪರೆ ತಹಸೀಲ್ದಾರರಿಗ ಸೂಚನೆ ಕೊಡ್ತುಡುಂದು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಂತಿರು. ಕುಡ್ಲಾ ಮಹಾನಗರ ಪಾಲಿಕೆಯ 4ನೇ ವಾರ್ಡದ ಕೃಷ್ಣಾಪುರ ಶ್ರೀ ವಿಶ್ವನಾಥ ದೇವಸ್ಥಾನದ ಕೈತಲು 20 ಲಕ್ಷ ರೂಪಾಯಿ ಖರ್ಚಿಡು ಅಂಗನಾಡಿ ಕಟ್ಟನ ಕಟ್ಟರೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆತಂಡ. ಸುರತ್ಕಲ್ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಶಿಲಾನ್ಯಾಸ ಮಲ್ತಿರು. ಶಾಸಕರು ಪಾತಿರ್ದ ಸ್ವಂತ ಕಟ್ಟುವನ ಇಜ್ಜಂದೆ ಬಾಡಿಗೆ ಕಟ್ಟುವನಲ್ಲಿಡು ಕಾರ್ಯಡುಪ್ಪುನ ಅಂಗನವಾಡಿ ಕೇಂದ್ರಲಿಗ ಸ್ವಂತ ಅಡಿ ಜಾಗೆ ಬೊಕ್ಕ ಕಟ್ಟುನಲಿನ ಮಲ್ತುನ್ನ ಬಗೆಟ್ ಸರಕಾರಿ ಜಾಗೆ ಗುರ್ತು ಮಲ್ಪರೆ ಪೊಂಜೋ ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದಾದ ಕುಡ್ಲ ತಹಶೀಲ್ದಾರರಿಗೆ ಸೂಚನೆ ಕೊಡ್ತುಂಡು. ಕುಡ್ಲ ಉತ್ತರ ವಿಧಾನಸಭಾ ಸುತ್ತುಡು 45 ದೆಚ್ಚ ಅಂಗನವಾಡಿ ಕೇಂದ್ರಲೆಗೆ ಸ್ವಂತ ಕಟ್ಟುವಣ ಇಜ್ಜಿಂದ ಆರು ಪಂಡೆರು. ಸಾರ್ವಜನಿಕ ವಲಯದಿಂದ ಭಾಳಷ್ಟು ಸಮಯದಿಂದ ಕೇಳಿ ಬರ್ತಾಯಿತ್ತು. ಅದಕ್ಕೆ ಅನುಗುಣವಾಗಿ ಬಂದಂಥ ಫಂಡನ್ನು ನಾವು ಇವತ್ತು ಈ ಭಾಗದ ಅಂಗನವಾಡಿ ಮಾಡಲಿಕ್ಕೆ ನಾವು ವಿನಿಯೋಗಿಸೋಣ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು ಅಲ್ಲಿ 2-3 ತಿಂಗಳಲ್ಲಿ 3-4 ತಿಂಗಳಲ್ಲಿ ಈ ಅಂಗನವಾಡಿ ರೆಡಿ ಆಗ್ತದೆ. ಸ್ಥಳೀಯರು ಇದರಲ್ಲಿ ಸಹಕಾರ ಕೊಡಬೇಕು. ಎಲ್ಲರೂ ಸಹ ಈ ಅಂಗನವಾಡಿ ಕಟ್ಟುವಂಥ ಸಮಯದಲ್ಲಿ ಅಡಚಣೆಗಳು ಇದ್ದೇ ಇರ್ತದೆ. ಸ್ಥಳೀಯರ ಸಹಕಾರ ಬಹಳ ಅಗತ್ಯ. ಮತ್ತು ಇಲ್ಲಿನ ಸ್ಥಳೀಯರು ಅಂಗನವಾಡಿ ಆದ ನಂತರ ಮಕ್ಕಳಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಮತ್ತು ಕೆಲಸಕ್ಕೆ ಹೋಗುವಂಥ ತಂದೆ ತಾಯಿ ಇರುವಂಥ ಒಂದು ವ್ಯವಸ್ಥೆ ಜಾಸ್ತಿ, ಮಕ್ಕಳನ್ನು ಬಿಟ್ಟು ಹೋಗಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡುವಂಥ ಮನಸ್ಥಿತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸಾರ್ವಜನಿಕರು ಸಹ ಇದರಲ್ಲಿ ತಮ್ಮನ್ನು ತೋಡಿಸ್ಕೊಳ್ಬೇಕು.
ಮೇಯರ್ ಮನೋಜ್ ಕುಮಾರ್ ಪಾತಿರ್ದ್ ಮಹಾನಗರ ಪಾಲಿಕೆ ಸುತ್ತದ ಪ್ರದೇಶಲಡ್ ಅಂಗನವಾಡಿಲಡ್ ಸ್ವಂತ ಕಟ್ಟಣ ಮಲ್ಪೆರೆ ಬೋಡಾಯಿನ ಜಾಗೆಯನ್ನು ಗುರ್ತು ಮಲ್ಪೆರೆ ಪಾಲಿಕೆ ಸಹಾಯ ಕೊರ್ಪುನೊಂದು ಪಂಡೆರು. ಮಕ್ಕಳು ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು 20 ಲಕ್ಷಗಳ ಒಂದು ನೂತನ ಅಂಗನವಾಡಿ ಕಟ್ಟಡ ಕಾಮಗಾರಿ ಕೂಡ ಇವತ್ತು ಗುದ್ದಲಿ ಪೂಜೆ ನಡೆದಿದೆ. ಇದೊಂದು ಈ ಭಾಗದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವೈ ಭರಶೆಟ್ಟಿ ಅವರ ವಿಶೇಷ ಮುತ್ತುವರ್ಜಿ. ಅಂದರೆ ಈ ಭಾಗದಲ್ಲಿ ಸಾರ್ವಜನಿಕರ ಹಾಗೂ ಈ ನಮ್ಮ ಈ ಪರಿಸರದ ನಿವಾಸಿಗಳ ಒಂದು ಬಹಳಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು. ನಮಗೆ ಸ್ವಂತ ಅಂಗನವಾಡಿ ಕಟ್ಟಡ ಬೇಕೆಂಬ ನಿಟ್ಟಿನಲ್ಲಿ ಶಾಸಕರನ್ನು ವಿಶೇಷ ಮುತುವರ್ಜಿಯಿಂದಾಗಿ ಒಂದು ವಿಶೇಷ ಅನುದಾನದ ಮುಖಾಂತರ ಈ ಮಂಗಳೂರು ನಗರದ ಉತ್ತರದಲ್ಲಿ ಒಂದು ಕಮ್ಮಿ 20 ಭಾಗಗಳಲ್ಲಿ 20 ಕಡೆಗಳಲ್ಲಿ ಒಂದು ನೂತನ ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ನಡೆದಿದೆ. ಮಹಾನಗರ ಪಾಲಿಕೆ ಸದಸ್ಯರೇ ಲಕ್ಷ್ಮೀಶೇಖರ ದೇವಾಡಿಗ, ಎಇಇ ಫರೀದ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ವೇತ ಎನ್, ಮೇಲ್ವಿಚಾರಣಾ ತುವನ್ನ ಭವ್ಯ, ಬಿಜೆಪಿ ಜಿಲ್ಲಾ ಒತ್ತುಗುರ್ಕಾರ ತಿಲಕ್ರಾಜ್ ಕೃಷ್ಣಾಪುರ, ಲಕ್ಷ್ಮೀಶ್ ದೇವಾಡಿಗ, ಭರತ್ರಾಜ್ ಕೃಷ್ಣಾಪುರ, ಸದಾನಂದ ಸನ್ನಿಲ್, ಸತೀಶ್ ಶಾಲೆಡ್ ಕಲ್ಪುನಕ್ಲ್, ಜೋಕ್ಲಿನ ಇಲ್ಲದಕ್ಲ್ ಕಾರ್ಯಕ್ರಮಟ್ಟು ಪಾಲ್ತೆ ತುಂಡಿರು. ಕಣ್ಣೂರು ವೀರನಗರದ ಭಾರಿ ಬಡವರಾದಿತ್ತದ ಕರೆಂಟ್ ಪಾಡ್ಪಾಯರ ಸಾಧ್ಯ ಚಂದಿನ ಗೀತಾ ಲಿಂಗಪ್ಪ ಆಚಾರ್ಯರನ್ನು ಇಲ್ಲಡೆ ಮಹಾನಗರ ಪಾಲಿಕೆ ಸದಸ್ಯರು ಚಂದ್ರಾವತಿ ವಿಶ್ವನಾಥ ಬೊಕ್ಕ, ಪಾಲಿಕೆ ಕರೆಂಟ್ ವಿಭಾಗದ ಸಹಾಯಕ ಕಾರ್ಯತೂವನ್ನ ಇಂಜಿನಿಯರ್ ಸತೀಶ್ ಧರ್ಮಗು ಕರೆಂಟ್ ಪಾಡ್ಪಾದಿರು. ಆಯ್ತ ಉದಿಪ್ಪನ ಕುರುವಾರ ನಡೆತನರು. ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತಗೂ ಸೇರ್ನ ಕಣ್ಣೂರು ವೀರನಗರದ ಭಾರಿ ಬಡವರಾದಿತ್ತದ ಕರೆಂಟ್ ಪಾಡ್ಪಾಯರ ಸಾಧ್ಯ ಇಚ್ಚಂದಿನ ಗೀತಾ ಲಿಂಗಪ್ಪ ಆಚಾರ್ಯನ ಇಲ್ಲಡೆ ಮಹಾನಗರ ಪಾಲಿಕೆ ಸದಸ್ಯರು ಚಂದ್ರಾವತಿ ವಿಶ್ವನಾಥ ಬೊಕ್ಕ, ಪಾಲಿಕೆ ಕರೆಂಟ್ ವಿಭಾಗದ ಸಹಾಯಕ ಕಾರ್ಯತೂವನ್ನ ಇಂಜಿನಿಯರ್ ಸತೀಶ್ ಧರ್ಮಗು ಕರೆಂಟ್ ಪಾಡ್ಪಾದಿರು. ಆಯ್ತ ಉದಿಪ್ಪನ ಗುರುವಾರ ನಡೆತಂಡ. ಈ ಪೊರ್ತುಡು ಪಾಲಿಕೆ ಸದಸ್ಯರು ಚಂದ್ರಾವತಿ ವಿಶ್ವನಾಥ್ ಪಾತಿರ್ದ ಈ ಕುಟುಂಬದ ಸಮಸ್ಯೆ ಗೊತ್ತಾಯಿನ ಬೆರಿಕೆ ಎಂಕ್ಲು ಕಾರ್ಯಗು ಜತ್ತದ ಕರೆಂಟ್ ವಿಭಾಗದ ಸತೀಶ್ ರೆಡ ಭಿನ್ನಾಯ್ತುಂಡ ತುರ್ತು ಗುಮನ ಕೊರ್ನ 6 ರಡ್ಡೇ ವಾರಡು ಈ ಇಲ್ಲಡೆ ಕರೆಂಟ್ ಚುಡ್ಸಾಯರ ಸಹಾಯ ಆತೆರೆಂದು ಪಂಡೆರು. ಪಾಲಿಕೆ ಕರೆಂಟ್ ವಿಭಾಗದ ಸಹಾಯಕ ಕಾರ್ಯತೂವನ್ನ ಇಂಜಿನಿಯರ್ ಸತೀಶ್ ಪಾತಿರ್ದ ಕಾರ್ಪೊರೇಟರ್ ಸಮಸ್ಯೆನ ಎನ್ನ ಗುಮನಗ ಕನದಿರು. ಈ ಸಂಸಾರ ಕತ್ತಲೆಡ ಬದುಕು ಸಾಗಾವನೆಯನ್ನು ತೆರೆದು ತುರ್ತು ಕ್ರಮ ದೆತನೊಡುಂದು ಪಂಡೆರು. KSLEC ಉಮರ್, ಸೌಂಡ್ ಆ್ಯಂಡ್ ಡೈಟ್ಸ್ ಗುತ್ತಿಗೆದಾರನ ಸಂಘದ ಗುರ್ಕಾರಿ ನಿತ್ಯಾನಂದ ಶೆಟ್ಟಿಗಾರ್, ಸಹಾಯಕ ಇಂಜಿನಿಯರ್ ವಿಶ್ವಾಸ್, ವಿವಿಪೈ ಮಹೇಶ್, ಬಿಜೆಪಿ ನಾಯಕರು ವಿಶ್ವನಾಥ, ಪದ್ಮನಾಭ ಈ ಪೊರ್ತುಡಿತ್ತಿರು. ನಗರದ ವೀರನಗರ ಇಲ್ಲಿ ನಮ್ಮ ಲಿಂಗಪ್ಪ ಆಚಾರ್ ಇವರ ಮನೆಗೆ ತುಂಬ ಸಮಯದಿಂದ ವಿದ್ಯುತ್ ಸಂಪರ್ಕ ಇಲ್ಲ ಅಂತೇಳಿ ನನ್ನ ಗಮನಕ್ಕೆ ತಂದವರು ನಮ್ಮ ಈ ಭಾಗದ ಕಾರ್ಪೊರೇಟರ್ ಚಂದ್ರಾವತಿ ವಿಶ್ವನಾಥ್ ಅವರು. ಅವರು ನನಗೆ ಈ ಥರ ಒಂದು ವಿಷಯವನ್ನು ತಿಳಿದ ತಕ್ಷಣ ನನಗೆ ಗಮನ ಬಂತು. ಆಮೇಲೆ ಕೂಡಲೇ ನಾನು ಅದಕ್ಕೆ ಸ್ಪಂದಿಸಿ ನಮ್ಮ ವಿದ್ಯುತ್ ಸಂಪರ್ಕವನ್ನು ನೀಡಲಿಕ್ಕೆ ನಮ್ಮ ಗುತ್ತಿಗೆದಾರ ಸಂಘದ ಇವರು ಗೋಪಾಲ್ ಅವರ ಹತ್ರ ಹೇಳಿ ಮನವಿ ಮಾಡಿ ಅವರೊಟ್ಟಿಗೆ ಸಹಕಾರದೊಂದಿಗೆ ನಮ್ಮ ಕಾರ್ಪೊರೇಟರ್ ಅವರ ಸಹಕಾರದೊಂದಿಗೆ ಈ ಮನೆಗೆ ತ್ವರಿತವಾಗಿ ವಿತ್ತಿನ್ ಎ 2 ವೀಕ್ಸ್ ಒಳಗೆ ವಿದ್ಯುತ್ ಸಂಪರ್ಕ ನೀಡಲಿಕ್ಕೆ ನಾನು ಸ್ಪಂದಿಸಿದ್ದೇನೆ. ಇದಕ್ಕೆ ಸಹಾಯ ಮಾಡಿದ ನಮ್ಮ ಚಂದ್ರಾವತಿ ಕಾರ್ಪೊರೇಟರ್ ಹಾಗೂ ನಮ್ಮ ಗುತ್ತಿಗೆದಾರ ಸಂಘದೊಂದಿಗೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆಯ ಕಣ್ಣೂರು ವಾರ್ಡಿನ ವೀರನಗರದಲ್ಲಿ ಲಿಂಗಪ್ಪ ಆಚಾರ್ಯವರ ಮನೆಗೆ ಅಂದರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲಿ ಅವರು ಜೀವನವನ್ನು ನಡೆಸ್ತಿದ್ದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಾಗ ನಾನು ಕುಲಶೇಖರ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಾಗಿರುವಂಥ ಸತೀಶ್ರವರಲ್ಲಿ ವಿಷಯವನ್ನು ತಿಳಿಸಿದಾಗ ತಕ್ಷಣ ಅವರು ನಾನು ಸಹಕಾರವನ್ನು ಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ಕೊಟ್ಟು 2 ವಾರದಲ್ಲಿ ಅವರಿಗೆ ವಿದ್ಯುತ್ತಿನ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಕಣ್ಣೂರು ವಾರ್ಡಿನೆಲ್ಲ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಪ್ರೊಡಕ್ಷನ್ ನಂಬರ್ 1 ತುಳು ಸಿನಿಮಾದ ಭಾಗ ಉಂಜೇತ ಮೂರ್ತ ಗುರುವಾರ ಕಾಂಡೆ ಪಡುಬಿದ್ರ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ನಡೆತಂಡ. ದುಮ್ಮದ ಮಂತ್ರಿ ವಿನಯ್ಕುಮಾರ್ ಸೊರಕೆ ಮಲ್ಲ ಭಿನ್ನರಾದ ಈ ಪೊರ್ತುಡಿತ್ತಿರು. ಪಡುಬಿದ್ರದ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಗುರುವಾರ ಪ್ರೊಡಕ್ಷನ್ ನಂಬರ್ 1 ತುಳು ಸಿನಿಮಾಗು ಮೂರ್ತದ ಲೇಸ ಅಟ್ಟಣೆ ಆದಿತ್ತಂಡ. ರಾಜ್ಯದ ದುಮ್ಮದ ಮಂತ್ರಿ ವಿನಯ್ಕುಮಾರ್ ಸೊರಕೆ ಮಲ್ಲ ಭಿನ್ನರಾದ ಈ ಪೊರ್ತುಡಿತ್ತಿರು. ಹಿರಿಯ ನಾಟಕ ನಿರ್ದೇಶಕರು ವಿಜಯ್ಕುಮಾರ್ ಕೊಡಿಯಾಲ್ ಬೈಲ್ ಪಾತಿರ್ದ ತುಳು ಸಿನಿಮಾ ರಂಗಕ್ಕೂ ಇತ್ತೆ ಪರ್ವ ಕಾಲ. ಕುಡ್ಲಡು ಒರ್ಮ ಸಿನಿಮಾದ ಚಿತ್ರೀಕರಣ ಒಂದುಂಡು. ಎಡ್ಡೆ ಸಿನಿಮಾಲೆನ್ನು ಜನ ಖಂಡಿತ ಮೆಚ್ಚುವೆರು. ಸಿನಿಮಾ ಕೂಟದಕ್ಕಲಿಗೆ ತುಳು ಜನಕುಲು ಬೆರಿಸಾಯ ಕೊರಡುಂದು ಪಂಡಿರು. ಕುಸಲ್ ದರಸೆ ನವೀನ್ ಡಿ ಪಡೇಲ್ ಪಾತಿರ್ದ ಎಡ್ಡೆಪ್ಪು ಬಯಕಿರು.
ನಾಯಕ ನಟಿ ಶೋಧನ್ ಶೆಟ್ಟಿ ಪಾತಿರ್ದ್ 2011 ಮೀಟರ್ ಸಿನಿಮಾ ಮಲ್ಪೆರ ತಯಾರ್ ಮಲ್ತಿತ್ತೆ. ಆಂಡ ಕಡೆಸಿಂಡ್ ಆಂಡ ಇತ್ತೆ ಕಾಲ ಕೂರ್ದು ಬೈದುಂಡ್ ಭಾಗ ಒಂಜತ ಚಿತ್ರೀಕರಣ ಮುಗಿಬೊಕ್ಕ ಟೈಟಲ್ ಲಾಂಚ್ ಮಲ್ಪು ಅಂದು ಪಂಡಿರು. ದೇವಸ್ಥಾನದ ಮುಕ್ತೆಸರ್ ಭವಾನಿ ಶಂಕರ್ ಹೆಗ್ಡೆ, ಉಮೇಶ್ ಶೆಟ್ಟಿ, ಜಯಕಿರಣ ಪತ್ರಿಕೆದ ಜಗನ್ನಾಥ್ ಶೆಟ್ಟಿ ಬಾಳ, ಡಾಕ್ಟರ್ ಪ್ರತೀಕ್ಷಾ, ಡಾಕ್ಟರ್ ನಿಖಿಲ್ ಶೆಟ್ಟಿ, ಯಕ್ಷಗಾನ ಕಲಾವಿದರು ಸಂಜಯ್ ಕುಮಾರ್ ಗೋಣಿಬೀಡು, ವಿದ್ವಾಂಸರು ಡಾಕ್ಟರ್ ವೈಎನ್ ಶೆಟ್ಟಿ, ಮಿಥುನ್ ನವೀನ್ ಚಂದ್ರ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ ಕುಳಾಯಿ, ವಿಠಲ್ ಶೆಟ್ಟಿ ಕನಕಪಾಡಿ, ಶಾಂತರಾಮ ಶೆಟ್ಟಿ ಪಾಲ್ದು ತುಂಡಿರು. ಉದ್ಯಮಿ ಪಲ್ಲವಿ ಸಂತೋಷ್ ಶೆಟ್ಟಿ ಕೆಮರಾ ಚಾಲನೆ ಮಲ್ತಿರು. ಶುಭ ಶೆಟ್ಟಿ ಪ್ರೊಡಕ್ಷನ್ ಗುರ್ತು ಮೋರ ತಡಿಟ್ಟು ಧನರಾಜ್ ಶೆಟ್ಟಿ, ಉಮೇಶ್ ಶೆಟ್ಟಿ ಈ ಸಿನಿಮಾ ತಯಾರ್ ಮಲ್ತೊಂದುಲ್ಲಿರು. ಶರತ್ ಪೂಜಾರಿ ಬಗ್ಗತೋಟ ನಿರ್ದೇಶನದ ಜವಾಬ್ದಾರಿದೆ ತೊಂದಿರು. ಕೆಮರುಡು ಸಂದೀಪ್ ಒಡಿಪು, ಎಡಿಟರ್ ಆದ ರವಿರಾಜ್ ಗಾಣಿಗ, ಸಂಗೀತ ಸಂಯೋಜನೆಡ್ ಪ್ರಸಾದ್ ಕೆ ಶೆಟ್ಟಿ ಉಲ್ಲಿರು. ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ, ಪ್ರಸನ್ನ ಶೆಟ್ಟಿ ಬೈಲೂರು, ರಮೇಶ್ ಶೆಟ್ಟಿ ಸೂರಜ್, ಸನಿಲ್, ನಿತೇಶ್ ಶೆಟ್ಟಿ, ಕೀರ್ತನ ಸಾಲಿಯಾನ್, ಶೋಭಾ ಪ್ರಿಯ ನಾಯರ್, ಸಂದೀಪ್ ಪೂಜಾರಿ ಕಲಾವಿದರ ಅದುಲ್ಲಿರು. ಕಟೀಲು ಪಡುಬಿದ್ರ ಸುತ್ತಮುತ್ತದ ಪೊರ್ಲ ತಾಣುನಿಡು ಚಿತ್ರೀಕರಣ ನಡಪೆರ ಉಂಡು. ಪುತ್ತೂರು ಸರಕಾರಿ ಆಸ್ಪತ್ರೆದ ಜಾಗದ ಮಿತ್ತು ರಾಜ್ಯ ಕಾಂಗ್ರೆಸ್ ಕಣ್ಣು ದೀದಿತ್ತದ. ಇಂದಕ್ಕೆ ಶಾಸಕರು ಅಶೋಕ್ ಕುಮಾರ್ ಅಯ್ಯರ್ನ ಬೆರಿಸಾಯ ಉಂಡು ದುಂಬದ ಶಾಸಕರು ಸಂಜೀವ ಮಟ್ಟಂದೂರು ದೂರ್ತಿರು. ಪುತ್ತೂರು ಸರಕಾರಿ ಆಸ್ಪತ್ರೆನ ಮಿತ್ತ ಮಟ್ಟಗು ಏರಾವ್ನ ಬೊಕ್ಕ ಹೈಟೆಕ್ ಮಲ್ಪುನ ಬಗಿಟ್ಟು ಅಪಗದ ಶಾಸಕರು ಸಂಜೀವ ಮಟ್ಟಂದೂರು ಐಕ್ ಉಂಜಿ ರೂಪ ತಯಾರು ಮಲ್ತದ. ಆಸ್ಪತ್ರೆದ ಸುತ್ತಮುತ್ತದ ಜಾಗೆನ ಆಸ್ಪತ್ರೆದ ಸ್ವಾಧೀನಗುದೆ ತೊನ್ಯರ ಇಲಾಖೆಗೆ ನಿರ್ದೇಶನ ಕೊರ್ತಿತ್ತೆರು. ಉಪನೋಂದನಾ ಅಧಿಕಾರಿ ಆಫೀಸ್ ಕಟ್ಟುವಣ, ದುಂಬದ ತಾಲೂಕು ಆಫೀಸ್ ಕಟ್ಟುವಣ, ಅಂಬೇಡ್ಕರ್ ಭವನ ಕಟ್ಟೇರೆಂದ ಪಿಡಬ್ಲ್ಯೂಡಿ ದೆತ್ತದೀತನ 14 ಸೆನ್ಸ್ ಜಾಗೆನ ದೆತ್ತ ಪಾರ್ದ ಪುತ್ತೂರು ಆಸ್ಪತ್ರೆದ ಸ್ವಾಧೀನ ಮಲ್ದಂಡ. ಆಂಡ ಸರಕಾರಿ ಆಸ್ಪತ್ರೆಗಿಂದ ದೆತ್ತದಿನ 10 ಸೆನ್ಸ್ ಜಾಗಿನ ಕಾಂಗ್ರೆಸ್ ದಕ್ಲು ಪ್ರಿಯದರ್ಶಿನಿ ಟ್ರಸ್ಟ್ ಪುದರ್ಗ ಮಂಜೂರು ಮಲ್ಪುನ ಬಗೆಟ್ ಪ್ರಸ್ತಾವನೆ ದುಂಬುದೀನಕ್ಕೆ ಬಿಜೆಪಿ ಭಾರಿ ವಿರೋಧ ತೋಜಾದಂಡ. ರಾಜ್ಯಡು ವಕ್ಫ್ ಪುದರಡು ಭೂಮಿ ಉಲಾಯಿ ಪಾಡುನ ದೂರು ಕಾಂಗ್ರೆಸ್ ಮಿತ್ತು ಉಪ್ಪುನಗನೆ ಇತ್ತೆ ಸರಕಾರಿ ಆಸ್ಪತ್ರೆದ ಜಾಗಿನ ಕಾಂಗ್ರೆಸ್ ಸರ್ಕಾರ ಟ್ರಸ್ಟ್ ಒಂಜೆಕ್ಕೆ ಮಂಜೂರು ಮಲ್ಪುನ ಪ್ರಸ್ತಾವನೆ ಭಾರಿ ಚರ್ಚೆಗೆ ಕಾರಣ ಆತಂಡ. ರಾಜ್ಯ ಸರ್ಕಾರದ ದುಂಬಾಳ್ತಡೆ ಜಾಗೆ ಉಲಾಯಿ ಪಾಡುನ ಯೋಜನೆ ನಡೆತೊಂದುಂಡು ಎಂದು ಬಿಜೆಪಿ ದೂರ್ತುಂಡು. ಸುಮಾರು 5 ಎಕರೆ ಜಾಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆದ ಪುದರಡು ಪಹಣಿ ಆತಂಡ. ಇಂದೆಟ್ಟು 10 ಸೆನ್ಸನ್ ಪ್ರಿಯದರ್ಶಿನಿ ಟ್ರಸ್ಟ್ಗೆ ಕೊರ್ಪುನ ಬಗೆಟ್ ಕಾಂಗ್ರೆಸ್ ಸರ್ಕಾರ ಪ್ರಸ್ತಾವನೆ ಮಾಡ್ದಂಡ. ಸರ್ವೆ ನಂಬರ 131/14A1 ಪುತ್ತೂರು ಸಾರ್ವಜನಿಕ ಆಸ್ಪತ್ರೆ ಉಂಡು. ಟ್ರಸ್ಟ್ಗೆ ಮಂಜೂರು ಮಲ್ಪುನ ಬಗೆತ ದಾಖಲೆ ಇತ್ತೆ ಪುತ್ತೂರು ತಹಶೀಲ್ದಾರಿನ ಕೈಟುಂಡು. ಈ ಬಗೆಟ್ ಇಲಾಖೆದ ಅಭಿಪ್ರಾಯಕ್ಕೇನೆರೆ ಜಿಲ್ಲಾ ಬೊಕ್ಕ ತಾಲೂಕು ಆರೋಗ್ಯ ಅಧಿಕಾರಿಗೆ ಪಹಣಿ ಬೊಕ್ಕ ನಕ್ಷದ ನಕಲಿನ ಸೇರ್ಸಾದ ಮಾಹಿತಿನ ತಹಶೀಲ್ದಾರ್ ಕಡಪುರ್ದೇರು. ಇಂದೆಟ್ಟು ತುರ್ತು ಇಲಾಖೆದ ಅಭಿಪ್ರಾಯನು ಆಫೀಸ್ಗೆ ಸಂದಾಯರ ತಹಶೀಲ್ದಾರ್ ಸೂಚನೆ ಕೊಡ್ತೀರು. ಇತ್ತೆ ಶಾಸಕರ ಅಶೋಕುಮಾರ್ ರಾಯ್ ಮೆಡಿಕಲ್ ಕಾಲೇಜ್ ಮಲ್ಪುಡು ಪನ್ಪುನ ಆಸೆಡುಲ್ಲಿರು. ಆಂಡ ಈ ಮೆಡಿಕಲ್ ಕಾಲೇಜ್ ಆವಡು ಆಂಡ ಸುರುಕು ಪುತ್ತೂರುಡುಪ್ಪುನ ಸರಕಾರಿ ಆಸ್ಪತ್ರೆನ 300 ಹಾಸಿಗೆದ ಆಸ್ಪತ್ರೆ ಆದ ಮಿತ್ತ ಮಟ್ಟೊಗೇರಾವಡು. ಅವು ಬುಡ್ದು ಸರಕಾರಿ ಆಸ್ಪತ್ರೆದ ಜಾಗೆನೆ ಖಾಸಗಿ ಪ್ರಿಯದರ್ಶಿನಿ ಟ್ರಸ್ಟ್ಗೆ ಮಂಜೂರು ಮಲ್ಪುಡು ಪನ್ಪುನ ಪ್ರಸ್ತಾವನೆ ಏತು ಸರಿಯಿಂದ ಸಾರ್ವಜನಿಕ ವಲಯುಡು ಕೇಂದು ಬೈದಂಡ. ಒಂಜಿ ಎಲ್ಲಿಯ ಖಾಸಗಿ ಟ್ರಸ್ಟ್ಗೆ ಸರಕಾರಿ ಆಸ್ಪತ್ರೆದ ಜಾಗಿನ ಕೋರುಂಡ ಕರಾವಳಿದ ಮಾತಾ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರನ್ನು ಸೇರ್ಸಾದ ಪುತ್ತೂರುಡು ಪೊರಂಬಾಟ ಮಲ್ಪಡುಂದು ದುಂಬದ ಶಾಸಕರು ಸಂಜೀವ ಮಟ್ಟಂದೂರು ಸುದ್ದಿಕೂಟುಡು ತೆರಿಪಾದರು. ಪುತ್ತೂರಿನ ಹಳೆಯ ನಮ್ಮ ತಾಲೂಕು ಕಚೇರಿ, ಹಳೆಯ ನಮ್ಮ ಸಬ್ರೀಸ್ ಆಫೀಸ್, ಹಳೆಯ ಸಬ್ ಜೈಲ್, ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ನಿಗದಿಪಡಿಸಿ ಎಲ್ಲ ಜಾಗವನ್ನು ಅಲ್ಲಿ ಕ್ರೋಢೀಕರಿಸಿ 6 ಎಕರೆ ಜಾಗವನ್ನು ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ಕೊಟ್ಟಿದ್ದೇವೆ. ಅಂಥ ಸರ್ಕಾರಿ ಆಸ್ಪತ್ರೆಯ ಜಾಗವನ್ನೇ ಇವರು ಯಾವುದೋ ಒಂದು ಟ್ರಸ್ಟಿಗೆ ಹಸ್ತಾಂತರ ಮಾಡ್ತಾರಂತಾದರೆ ಈ ಸರ್ಕಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಇದೆಯಾ? ಇವರು ಸಾರ್ವಜನಿಕ ಸ್ವತ್ತನ್ನೇ ಇವರಿಗೆ ರಕ್ಷಣೆ ಮಾಡದೆ ಸಾರ್ವಜನಿಕ ಸ್ವತ್ತನ್ನೇ ಇವತ್ತು ನುಂಗುವಂಥ ಕೆಲಸ ಈ ಸರ್ಕಾರ, ಈ ಸರ್ಕಾರದ ಮಂತ್ರಿಗಳು, ಈ ಸರ್ಕಾರದ ಶಾಸಕರು ಮಾಡ್ತಾರಂತಾದರೆ ಬಹುಶಃ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಕೂಡ ಇರಲಿಕ್ಕಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೆ. ಅಂಥ ಒಂದು ವಾತಾವರಣ ಇವತ್ತು ನಮ್ಮ ಪುತ್ತೂರಿನಲ್ಲಿ ಕೂಡ ಆಗಿದೆ. ನಾನು ಕಂಡುಕೊಂಡಾಗೆ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಒಂದು ಪಾರ್ಟಿಯ ಅದು ಕಚೇರಿಗೋಸ್ಕರ ಆ ಟ್ರಸ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ಕೆಲಸದಕ್ಲಿನ ಸಂಘದ ಹೊಸ ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿರ್ದೇಶಕರಿಗೆ ಮೆಚ್ಚುಗೆ ಸಂದಾವನ ಲೇಸ್ ಕೂಡ್ಲದ MCC ಬ್ಯಾಂಕ್ ಕೇಂದ್ರ ಆಫೀಸ್ದ ಸಭಾಂಗಣ ನಡೆತ.
ಕುಟ್ಲದ ಎಂಸಿಸಿ ಬ್ಯಾಂಕ್ ಕೇಂದ್ರ ಕಾರ್ಯಾಲಯದ ಸಭಾಂಗಣಡು ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ಕೆಲಸದ ಕಲಿನ ಪೋಸ ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿರ್ದೇಶಕರಿಗೆ ಮೆಚ್ಚುಗೆ ಸಂದಾವನ ಲೇಸ್ ಅಟ್ಟಣೆ ಮಲ್ದಿತ್ತಿರು. 2024-29 ಮುಟ್ಟ ಈ ಸಮಿತಿ ನಿರ್ದೇಶಕರ ಕಾರ್ಯ ಮಲ್ಪರೆಯುತ್ತದೆ. ಇಂದೇಕಾದ ನವೆಂಬರ್ 14 ಓಟು ನಡಪಾದಿತ್ತುಂಡು. ಬೊಕ್ಕುಂಜಿ ಇಲಾಖೆದ 14 ಕ್ಷೇತ್ರಗಳಿನ ಓಟು ನಡೆತದಿತ್ತದೆ. ಒಟ್ಟು 85 ಸ್ಥಾನಗಳಿಡ 52 ಬೇತೆ ಬೇತೆ ಇಲಾಖೆದ ಇರೋದದಂತೆ ಅಜತದಿತ್ತುಂಡು. ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಡಿಸೋಜರ್ನ ದುಂಬಾಳ್ತೆಡು ಈ ಮೆಚ್ಚುಗೆದ ಲೇಸದಿದ್ದಿತ್ತಿರು. ಕಾಡು ಇಲಾಖೆದ ಎಸಿಎಫ್ ಕ್ಲಿಫರ್ಡ್ ಲೋಬೊ, ಅಖಿಲ ಭಾರತ ಪವರ್ ಲಿಫ್ಟಿಂಗ್ ದ ಅಸೋಸಿಯೇಷನ್ ಗುರ್ಕಾರ್ ಸತೀಶ್ ಕುಮಾರ್ ಕುದ್ರೋಳಿ, ಪಶುಸಂಗೋಪನೆ ಇಲಾಖೆದ ಒತ್ತು ನಿರ್ದೇಶಕರು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ, ಸರ್ಕಾರಿ ನೌಕರರ ವೇದಿಕೆದ ದುಂಬದ ಜಿಲ್ಲಾ ಸಂಚಾಲಕರು ಸಿರಿಲ್ ರಾಬರ್ಟ್ ಡಿಸೋಜಾ, ಓಟುಡು ಕೇಂದ್ರ ನಿರ್ದೇಶಕರಿಗೆ ಮೆಚ್ಚುಗೆ ಸಂದಾಯರು. ಈಗ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಡು, ಯಾಕೆಂದರೆ ನಾನು ಹೇಳಿದರೆ ನಮ್ದೆಲ್ಲರನ್ನೂ ಕರೆದೇನೆ, ಎಲ್ಲ ಯಶಸ್ವಿಯನ್ನು ಕರೆದೇನೆ. ನಮಗೆ ಒಂದು ಸಮರ್ಥ ದಕ್ಷ ಒಂದು ಚುಕ್ಕಾನ ಇಡುವ ನಮಗೆ ಬೇಕು. ನಾನಾಗಬೇಕು ನಾನು ಹೇಳುವುದಿಲ್ಲ, ಇವರಾಗಬೇಕು ನಾನು ಹೇಳುವುದಿಲ್ಲ, ಮತ್ತು ಯಾರಾಗಬೇಕು ನಾನು ಹೇಳುವುದಿಲ್ಲ. ನಮ್ಮವ್ರು ನಾವು ಡಿಸೈಡ್ ಮಾಡಬೇಕು. ಅದರಲ್ಲಿ ಈಗ ನಮಗೆ ಡಿಸೆಂಬರ್ 4 ಒಂದು ಚುನಾವಣೆ ಉಂಟು. ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕೋಶಾಧಿಕಾರಿ ಮತ್ತೆ ರಾಜ್ಯ ಪರಿಷತ್ ಸದಸ್ಯರಂತ 3 ಸ್ಥಾನಕ್ಕೆ ಚುನಾವಣೆ ಉಂಟು. ಅಖಿಲ ಭಾರತ ಕಾರ್ಮಿಕ ಸಂಘಟನೆನ ಕೇಂದ್ರೀಯ ಸಮಿತಿ AICCTU ನಿಲೆಟ್ ಕರ್ನಾಟಕ ರಾಜ್ಯ ಮಟ್ಟದ ಸುರತ ಸಮ್ಮೇಳನ ನವೆಂಬರ್ 24-25 ಬಿಸಿ ರೋಡ್ದ ಬಿಆರ್ ಅಂಬೇಡ್ಕರ್ ಭವನಡು ದೀಮೊಂದುಂಡು. ಸಂಘದ ರಾಜ್ಯ ಪ್ರಧಾನ ಕಾರ್ಯಂತರು ಪಿಪಿ ಅಪ್ಪಣ್ಣ ಪಂತೆರು. ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಕೇಂದ್ರೀಯ ಸಮಿತಿ AICCTU ರಾಜ್ಯ ಪ್ರಧಾನ ಕಾರ್ಯಂತರು ಪಿಪಿ ಅಪ್ಪಣ್ಣ ಸುದ್ದಿಕೂಟಡು ಪಾತಿಡ್ದು ಸಂಘಟನೆಯ ನೆಲೆಟ್ಟು ನವೆಂಬರ್ 24-25 ಬಿಸಿ ರೋಡ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಡು ಕರ್ನಾಟಕ ರಾಜ್ಯ ಮಟ್ಟದ ಕಡೀರ್ದ ಸಮ್ಮೇಳನ ದೀವೊಂದುಂಡು. ಎಂಕ್ಲಿನವು ದೇಶದೊರ್ಮೆಡು ಕಾರ್ಮಿಕರನ್ನ ಹಕ್ಕೇಲೆಗಾದು ಬುಡಂದೆ ಪೊರಂಬಾಟ ಮಲ್ಪುನ ಕ್ರಾಂತಿಕಾರಿ ಕಾರ್ಮಿಕ ಸಂಘಟನೆ ಆದುಂಡೊಂದು ಪಂಡೆರು. ಇತ್ತದ ಕಾಲಘಟ್ಟಡು ಕಾರ್ಮಿಕರನ ನ್ಯಾಯದ ಬೊಕ್ಕ ಮನುಷ್ಯತ್ವದ ಕೆಲಸದ ಸ್ಥಿತಿಗತಿಲೆಗಾದು ಬೊಕ್ಕ ಖಾಸಗಿ ವಲಯಡು ಕಾರ್ಮಿಕ ಕಾನೂನು ಬಲ ಮನ್ಪುನಂಚ ಈ ಸಮ್ಮೇಳನಡು ಒತ್ತಾಯ ಮಲ್ಪಡುಂದು ಆರ್ಪಂಡೆರು. ನವೆಂಬರ್ 24 ಕಾಂಡೆ 10 ಶ್ರಮಜೀವಿಲಿನ ಅಧಿಕಾರದಂಚಿ ಪನ್ಪುನ ಉದ್ದೇಶದಿ ಒಂದು ಪಿಸಿ ರೋಡು ಕೈಕಂಬರ್ದು ಕಾರ್ಮಿಕರನ ಮಾಮಲ್ಲ ಜಾತ ನಡಪಾದು ಅಂಬೇಡ್ಕರ್ ಭವನಡು ಕರ್ನಾಟಕಡು ಕ್ರಾಂತಿಕಾರಿ ಬೆನ್ಪುನ ವರ್ಗದ ಪೊರುಂಬಾಟ ದುಂಬುದ ಸಾದಿ ಪನ್ಪುನ ಇಸೆಯದವಿತ್ತು ಸಾರ್ವಜನಿಕ ಸಭೆ ನಡಪೆರ ಉಂಡು. ಐರ್ದು ಬೊಕ್ಕ ರಡ್ಡು ದಿನ ಪ್ರತಿನಿಧಿ ಅಧಿವೇಶನ ನಡಪೆರ ಉಂಡೊಂದು ಪಿಪಿ ಅಪ್ಪಣ್ಣ ಪಂಡೆರು. ರಾಮಣ್ಣ ವಿಟ್ಲ, ಕೆಇ ಮೋಹನ್, ಮೈತ್ರಿ ಕೃಷ್ಣನ್, ನಾಗರಾಜ್, ಭರತ್ ಸುದ್ದಿಕೂಟಿಡಿದ್ದರು. ದುಡಿಯೋ ವರ್ಗಕ್ಕೆ ದೊಡ್ಡ ಮಟ್ಟದ ಒಂದು ತೊಂದರೆಗಳನ್ನು ಇವತ್ತು ಕೋಮುವಾದ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಕೋಮುವಾದ ಜಾತಿವಾದ ಇದರಿಂದಾಗಿ ಯಾವುದೇ ಕೈಗಾರಿಕೆಗಳು ಕೂಡ ಇಲ್ಲಿ ಬರುವುದಿಲ್ಲ. ಆದ್ದರಿಂದ ಇಲ್ಲಿ ಕಾರ್ಮಿಕ ವರ್ಗಕ್ಕೆ ದೊಡ್ಡ ಕಷ್ಟ ಇದೆ. ಅದಕ್ಕಾಗಿ ನಾವು ಇವತ್ತು ಇಡೀ ನಮ್ಮ ಕಾರ್ಮಿಕ ಸಂಘಟನೆ ಕೇವಲ ಆರ್ಥಿಕ ವಿಚಾರದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಒಂದು ಕೋಮುವಾದದ ವಿರುದ್ಧ ಹೋರಾಟ ಆಗದಿದ್ದರೆ ಇವತ್ತು ಜಾತಿ ಮತ್ತು ಕೋಮುವಾದವನ್ನು ಅದರ ವಿರುದ್ಧ ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಹೇಳಿ ಕೂಡ ನಮ್ಮ AICCTU ಇವತ್ತು ಇಡೀ ದೇಶ ಮಟ್ಟದಲ್ಲಿ ತೀರ್ಮಾನ ಮಾಡಿದೆ. ಅದೇ ರೀತಿ ಆ ಆಧಾರದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು
ಎಸ್ಸಿಸಿಟಿಯ ರಾಜ್ಯ ಸಮ್ಮೇಳನ ಮಾಡಲಿಕ್ಕೆ ತೆರಳಿದೆ. ಈಗ 24 ಮತ್ತು 25 ನಾವು ಏನು ನಮ್ಮ ಮೊದಲನೇ ರಾಜ್ಯ ಸಮ್ಮೇಳನ ನಾವು ಮಾಡ್ತಾ ಇರೋದು ಬಂಟ್ವಾಳದಲ್ಲಿ. ಇದರಲ್ಲೂ ಕೂಡ ನಾವು ನಮ್ಮ ಈ ಒಂದು ಗುರಿನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತಾ ಇರೋದು. ನಮ್ಮದು ಒಂದು ಕಡೆ ಈ ಜಾತಿ ವ್ಯವಸ್ಥೆ ವಿರುದ್ಧ ಮತ್ತು ಪುರುಷ ಪ್ರಧಾನತೆ ವಿರುದ್ಧ ಬಂಡವಾಳಶಾಹಿ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ಅಂದರೆ, ಇನ್ನೊಂದು ಕಡೆ ಈ ಕೋಮುವಾದ ವಿರುದ್ಧನೂ ನಾವು ಒಂದು ಕ್ರಾಂತಿಕಾರಿ ಸಂಘಟನೆ ಆಗಿ ನಿಂತ್ಕೊಂಡು ನಾವು ನಮ್ಮ ಹೋರಾಟಗಳನ್ನ ನಾವು ಮುಂದೆ ತೊಗೊಂಡು ಹೋಗಬೇಕು ಅಂತ ನಾವು ನಮ್ಮ ಒಂದು ಗುರಿಯಾಗಿ ನಾವು ಮುಂದೆ ಇಟ್ಟು ಮಾಡ್ತಾ ಇದ್ದೀವಿ. ಈ ರಾಜ್ಯ ಸಮ್ಮೇಳನ ಬಂಟ್ವಾಳದಲ್ಲಿ ನಾವು ನಾವು ಮಾಡ್ತಾ ಇರೋದು ತುಂಬಾನೇ ಮುಖ್ಯ. ಶಿರುವ ಗ್ರಾಮದ ಮಾಣಿಪೊಟ್ಟು ಗರಡಿ ಮನೆ ಕುಟುಂಬದ ಇಲ್ಲಡೆ ಗುರುವಾರ ಸಿರಿಸಿಂಗಾರದ ನೇಮ ನಡೆತಂಡ. ಗರಡಿ ಮನೆ ಕುಟುಂಬದ ಆರಾಧೆ ಮಲ್ತೊಂದು ಬೈದನ ಮೂಲ ಮೈಸಂದಾಯ ಉಂಡ್ರಾಯ ಪಂಜುರ್ಲಿ ವರ್ತೆ ಪಂಜುರ್ಲಿ ಬೊಕ್ಕ ಪರಿವಾರ ದೈವಲಿಗ್ ನೇಮ ಕೊರಿಯರು. ತುಳುನಾಡು ಪ್ರಧಾನವಾದ ಭೂತಾರಾಧನೆದ ನಾಡು. ವಾ ಕಾರ್ಯ ಮಲ್ಪುನಿಂದಾಂಡಲ ಕುಟುಂಬದ ದೈವಲಿಡ ಪ್ರಾರ್ಥನೆ ಮಲ್ತದ ಇಂಪು ನಟ್ಟೊಂದು ಕಾರ್ಯಗು ಪಿದಡುನ ಸಂಪ್ರದಾಯ ಉಂಡು. ತುಳುನಾಡ ಪರಂಪೆರೆಡು ಪ್ರತಿಯೊಂಜಿ ಕುಟುಂಬದ ಕ್ಲೆಗ್ಲ ಕುಟುಂಬದ ದೈವ ಇತ್ತದ ಅವ್ವೆ ಪ್ರಧಾನವಾದುಪ್ಪುನೇನು ತೂವೊಲಿ. ಕುಟುಂಬದ ದೈವ ಆದೆ ಆರಾಧನೆ ಮಲ್ತೊಂದು ಬೈದ್ನ ರಾಜನ್ ದೈವಲು ಸೇರ್ನಂಚ ಅವ್ವೇತು ದೈವಲು ಗ್ರಾಮ ದೈವಲಾದ ಮಾಗಣ ದೈವಲಾದ್ಲ ಆರಾಧನೆಗೆ ಸಂದದ. ಒಡಿಪು ಜಿಲ್ಲೆ ಶಿರುವ ಗ್ರಾಮ ಮಟ್ಟಾರ್ದ ಮಾಣಿಬೊಟ್ಟು ಗರಡಿ ಮನೆ ಕುಟುಂಬದ ಕಲೆ ನಮ್ಮೊಂದು ಬೈದ್ನ ಮೂಲ ಮೈಸಂದಾಯ ಉಂಡ್ರಾಯ ಪಂಜುರ್ಲಿ ವರ್ತೆ ಪಂಜುರ್ಲಿ ಬೊಕ್ಕ ಪರಿವಾರ ದೈವಲೆಗ್ ಗುರುವಾರ ರಾತ್ರಿ ಸಿರಿ ಸಿಂಗಾರದ ನೇಮ ಅಟ್ಟನೆ ಆದಿತ್ತುಂಡು. ಬಯಗ್ ಭಂಡಾರ ಬತ್ತದು ಪೊರ್ತು ಕಂತ್ನಗ ಮೂಲ ಮೈಸಂದಾಯ ನೇಮ ನಡೆತಂಡು. ರಾತ್ರಿ ಉಂಡ್ರಾಯ ಪಂಜುರ್ಲಿ ಬೊಕ್ಕ ವರ್ತೆ ಪಂಜುರ್ಲಿ ದೈವಲಿನ ನೇಮ ನಡಪಾದ ಅಕೇರಿಗೆ ಪರಿವಾರ ದೈವಲೆಗ್ ನೇಮ ಕೊರಿಯರು. ದೈವಲೆಗ್ ತಂಬಿಲ ಕರಿಪುನ ಸುರೇಶ್ ಪೂಜಾರಿ ಮಾಣಿಬೊಟ್ಟು ಗರಡಿ ಮನೆ ಆನಂದ ಪೂಜಾರಿ ಬೊಕ್ಕ ಕುಟುಂಬದ ಮಾಣಿಬೊಟ್ಟು ಗರಡಿ ಮನೆ ಬೊಕ ಊರದ ಸುತ್ತಮುತ್ತದ ದೈವ ಭಕ್ತರು ಸಿರಿ ಸಿಂಗಾರದ ನೇಮ ತೂದು ದೈವಲಿನ ಇಂಬು ನಟ್ಟೊಂದು ಪೂಳ್ಯದ ತುಂಡಿರು. Yeah.
ಕರಾವಳಿ ಬಾಡಿ ಬಿಲ್ಡಿಂಗ್ ಆ್ಯಂಡ್ ಫಿಟ್ನೆಸ್ ಎಕ್ಸ್ಪೋದ ನಿಲೇಟ ಡಾಕ್ಟರ್ ಅಬ್ದುಲ್ ಶಕೀಲ್ ಜತೆ ಸೇರಿಕೆಡ್ ಕುಡ್ಲದ ಪಿಜ್ಜಾ ನೆಕ್ಸೆಲ್ ಮಾಲ್ ದ ಪಿದೈ ನವೆಂಬರ್ 24 ಕ್ಲಾಸಿಕ್ ಕರಾವಳಿ ಬಾಡಿ ಬಿಲ್ಡಿಂಗ್ ಬೊಕ್ಕ ಫಿಟ್ನೆಸ್ ಎಕ್ಸ್ಪೋ ದೀವೊಂದುಂಡು ಮಿಸ್ಟರ್ ಏಷ್ಯಾ ಗೆಂದನ ರಾಮೇಸ್ ಮಿಸ್ ಪಂತಿರ್. ಮಿಸ್ಟರ್ ಏಷ್ಯಾ ಗೆನ್ನ ರಾಮೇಸ್ ಮಿಸ್ ಕುಡ್ಲಡ್ ಸುದ್ದಿಕೂಟಡು ಪಾತಿಡ್ದು ಕರಾವಳಿ ಬಾಡಿ ಬಿಲ್ಡಿಂಗ್ ಆ್ಯಂಡ್ ಫಿಟ್ನೆಸ್ ಎಕ್ಸ್ಪೋದ ನಿಲಿಟ್ ಡಾಕ್ಟರ್ ಅಬ್ದುಲ್ ಶಕೀಲ್ ಜತೆ ಸೇರಿಗಿಡ್ ಕುಡ್ಲದ ಫಿಜಾ ನೆಕ್ಸಸ್ ಮಾಲ್ ದ ಪಿದೈ ಅಂಗನಡು ನವೆಂಬರ್ 24 ಐತಾರ ಮಿಸ್ ಕ್ಲಾಸಿಕ್ ಕರಾವಳಿ ಬಾಡಿ ಬಿಲ್ಡಿಂಗ್ ಬೊಕ ಫಿಟ್ನೆಸ್ ಎಕ್ಸ್ಪೋ ಬಯ ಮೂಜಿ ಗಂಟೆ ಹಿಡ್ದು ರಾತ್ರಿ 10 ಗಂಟೆ ಮುಟ್ಟ ದೀವೊಂದುಂಡೊಂದು ಪಂಡೇರು. ಡಾಕ್ಟರ್ ಅಬ್ದುಲ್ ಶಕೀಲ್ ಜತೆ ಸೇರಿಗಡು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ತುಳು ಫ್ಯಾಷನ್ ಆ್ಯಂಡ್ ಫಿಟ್ನೆಸ್ ಮುಖ ಅಬ್ಬೂಕರ್ ಅಶ್ರಫಿರಣ್ಣ ಸಾಯೋಡು ಈ ಚಾಂಪಿಯನ್ಶಿಪ್ ದೀದಿತ್ತದು. ಒಡಿಪು ದಕ್ಷಿಣ ಕನ್ನಡ ಕೊಡಗು ಕಾಸರಗೋಡು ಸೇರಿನಂಚ 4 ಜಿಲ್ಲೆಲಿಡ್ದು 300 ಹೆಚ್ಚ ಜನ ಪಂತುಡು ಪಾಲ್ದೆತ್ತನ್ ವಿರುಂದು ಪಂಡೇರು. ಇಂಚಿಪದ ದಿನೊಕ್ಲೇಡು ಬಾಡಿ ಬಿಲ್ಡಿಂಗ್ಡ್ ಅಂತಾರಾಷ್ಟ್ರೀಯ ಮಟ್ಟಡು ಪಂತ ಗುಂತನಕ್ಲಿನ ಸಂಖ್ಯೆ ಕಮ್ಮಿ ಆವೊಂದಿತ್ತದು. ಅಕ್ಲಿಗೆ ಮಾರ್ಗದರ್ಶನ ಕೊರಿಯರೆ ಇಂದಿನ ದೀವೊಂದುಲ್ಲಾಂದ್ ರಾಮೀಸ್ ಮಿಸ್ ಪಂಡೇರು. ಮೊಹಮ್ಮದ್ ಶರೀಫ್, ತುಫೈಲ್, ಅಭಿಷೇಕ್ ಸುದ್ದಿಕೂಟಿದ್ದರು. ಈ ಕಾಂಪಿಟೇಷನ್ ನಾವು 4 ಡಿಸ್ಟ್ರಿಕ್ಟ್ಗೆ ಒಂದು ಆರ್ಗನೈಸ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ಬಾಡಿ ಬಿಲ್ಡಿಂಗ್ ಶೋ ಆಗುತ್ತೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಮಂಗಳೂರಲ್ಲಿ ಲೋ ಬಜೆಟ್ ಇವೆಂಟ್ ಆಗೋದು ಆ್ಯಂಡ್ ಕ್ಯಾಶ್ ಪ್ರೈಸ್ ಆಗಿರ್ಬೋದು, ಇವೆಂಟ್ ಸ್ಟೇಜ್ ಆಫ್ ಸೆಟಪ್ ಆಗಿರ್ಬೋದು, ಅಷ್ಟು ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಯಾರು ಮಾಡಲ್ಲ. ರೈಮಂಡ್ ಡಿಸೋಜ ಅಂತ ಕೇಳಿರ್ಬೋದು, ಮಿಸ್ಟರ್ ವರ್ಲ್ಡ್ ಆಗಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಮಾಡಿದ ನಂತರ ಮಂಗಳೂರಲ್ಲಿ ರೋಷನ್ ಫೆರೋ ಅಂತ ಮಾಡಿದರು, ಶೋಧನ್ ರೈ ಅಂತ ಮಾಡಿದರು. ಅದು ಬಿಟ್ಟು ನಾನು ಮಾಡಿರ್ತೇನೆ ಮಂಗಳೂರಿಂದ ಇಂಟರ್ನ್ಯಾಷನಲ್ಗೆ ಟ್ರಾವೆಲ್ ಮಾಡಿ ಕಾಂಪಿಟೇಷನ್ ಮಾಡಿದ್ರಲ್ಲಿ. ಸೊ ಇವಾಗ ಜನ್ರೇಷನಲ್ಲಿ ನಾನು ಕಾಂಪಿಟೇಷನ್ ಮಾಡಿದ್ರಿಂದ ಇವಾಗ ಬಾಡಿ ಬಿಲ್ಡಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಯಾವ ಥರ ನಡೆಯುತ್ತೆ, ಯಾವ ಥರ ಎಂಟ್ರಿ ಫೀಸ್ ಇಂದ ಹಿಡಿದು ರಿಜಿಸ್ಟ್ರೇಷನ್ ಇಂದ ಹಿಡಿದು ಜಡ್ಜಸ್ ಏನು ನೋಡ್ತಾರೆ, ಯಾವ ಥರ ಮಾಡ್ತಾರೆ ರಿಜಿಸ್ಟ್ರೇಷನ್ ಪ್ರೋಸೆಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಈಗ ಅಪ್ಡೇಟ್ ಆಗಿದೆ. ಸೊ ಇದರ ಬಗ್ಗೆ ಯಾರಿಗೂ ನಾಲೆಜ್ ಇಲ್ಲ. ಮಂಗಳೂರಿನ ಅಥ್ಲೆಟ್ ಇಂಟರ್ನ್ಯಾಷನಲ್ ಹೋಗುವಂಥ ಕನಸು ಕಾಣೋದೇ ಇಲ್ಲ. ಇಂಟರ್ನ್ಯಾಷನಲ್ ಬಿಡಿ, ದಕ್ಷಿಣ ಕನ್ನಡ ಬಿಟ್ಟು ಕರ್ನಾಟಕಕ್ಕೆ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಹೋಗಲ್ಲ, ಯಾಕಂದರೆ ಅಷ್ಟು ಹೆದರಿಕೆ ಇದೆ ಅವರಿಗೆ. ಸೊ ಈ ಹೆದರಿಕೆ ಬಾಡಿ ಬಿಲ್ಡಿಂಗಲ್ಲಿ ಇದ್ರಿಂದ ಮಂಗಳೂರಿಂದ ಅಷ್ಟು ಬಾಡಿ ಬಿಲ್ಡರ್ಸ್ ಹೊರಗೆ ಬರ್ತಾ ಇಲ್ಲ. ರೈಮಂಡ್ ಡಿಸೋಜ 1992 ಅಲ್ಲಿ ಏನೋ ಮಿಸ್ಟರ್ ವರ್ಲ್ಡ್ ವಿನ್ ಆಗಿದ್ದಾರೆ, ಆದರೆ ಅಂತ ಯಾರು ಕೂಡ ಮಿಸ್ಟರ್ ವರ್ಲ್ಡಲ್ಲಿ ಕಾಂಪೀಟ್ ಮಾಡಲಿಲ್ಲ ಆ್ಯಂಡ್ ವಿನ್ನು ಕೂಡ ಆಗಲಿಲ್ಲ. ಸೊ ಇದನ್ನೊಂದು ಬ್ರೇಕ್ ಮಾಡಬೇಕು. ಆ ಇಂಟರ್ನ್ಯಾಷನಲ್ ರೂಲ್ಸ್ ಹೇಗಿರುತ್ತೆ, ಪ್ರೊಸೀಜರ್ ಹೇಗಿರುತ್ತೆ, ಬ್ಯಾಕ್ ಸ್ಟೇಜಲ್ಲಿ ಏನೆಲ್ಲ ನಡೆಯುತ್ತೆ, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಅವರೊಂದು ಗ್ಲಿಮ್ಸ್ ಕೊಡಲಿಕ್ಕೆ ಈ ಒಂದು ಚಾಂಪಿಯನ್ಶಿಪ್ದು ಮೈನ್ ಮೋಟ ಆಗಿದೆ. ಸೊ ಇದು ಮಾಡಿ ಅವರಿಗೆ ಅಥ್ಲೀಟ್ಸ್ನವರಿಗೆ ಪ್ರೋತ್ಸಾಹ ಕೊಟ್ಟು ಇಂಟರ್ನ್ಯಾಷನಲ್ ಈ ಥರ ಆಗುತ್ತೆ, ನ್ಯಾಷನಲ್ ಲೆವೆಲತ್ತೆ ಈ ಥರ ಆಗುತ್ತೆ ಅಂತೇಳಿ ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಆಗಿರ್ಬೋದು ಅಥವಾ ಇದರ ನಂತರ ಆಗಿರ್ಬೋದು ಇಂಟರ್ನ್ಯಾಷನಲ್ಗೆ ಹೋಗಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫಿಜಾ ಬೈ ನೆಕ್ಸಸ್ ಹೊರಗೆ ಗ್ರೌಂಡಲ್ಲಿ ನಡೆಯುತ್ತೆ ಕೆಳಗಡೆ. ಆ್ಯಂಡ್ 2020 ಇದೇ ಕಾಂಪಿಟೇಷನ್ ನಾನು ಮಾಡಿದ್ದೆ. ದ ಗ್ರ್ಯಾಂಡ್ ಯೂಸ್ ಸಕ್ಸಸ್ ಆಗಿತ್ತು ಈವೆಂಟ್, ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಸಕ್ಸಸ್ ಆಗಿದೆ. ಸೊ ಈ ಸಲ 2024 4 ವರ್ಷದ ನಂತರ ಅದೇ ವೆನ್ಯೂಲ್ಲಿ ಮಾಡ್ತಾ ಇದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಯಾವ ಥರ ಜನರು ಇಟ್ಟಿದ್ದಾರೆ ಅದನ್ನು ಬ್ರೇಕ್ ಮಾಡೋದಾಗಿ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ ಅನ್ನೋ ಧೈರ್ಯ ಇದೆ. ಮಾರ್ಗ ಸುರಕ್ಷತೆ ಬೊಕ್ಕ ಕರುಣೆದ ಬಗೆಟ್ಟು ಕುಡ್ಲದ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಜೋಕುಲು ಬೀದಿ ನಾಟಕ ಪ್ರದರ್ಶನ ಮಲ್ತದು ಸಾರ್ವಜನಿಕರಡ ಜಾಗೃತಿ ಮೂಡಾದಿರು. ಓವಿ ವಿಚಾರಲಿನ ಬಗೆಟ್ಟು ಸಮಾಜಡು ಜನಕ್ಲಡ ಜಾಗೃತಿ ಪುಟ್ಟ ಓಡಾಂಡ ಅವು ಶಾಲೆ ಕಾಲೇಜಿದ ಜೋಕ್ಲಿರ್ದು ಮಾತ್ರ ಸಾಧ್ಯ ಅಂದ ತೆರೆಯೋನ್ನ ಸಂಘ ಸಂಸ್ಥೆಲು ಶಾಲೆ ಕಾಲೇಜುಲು ಬರವು ಕಲ್ಪನಕ್ಲಿನ ಗಲಸ್ತು ಸಮಾಜಗೂ ಜಾಗೃತಿದ ಸಂದೇಶ ಕೊರೊಂದುಲ್ಲಿರು. ಕುಡ್ಲದ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಜೋಕುಲು ಬೀದಿ ನಾಟಕ ಮಲ್ತದು ಸಾರ್ವಜನಿಕರಡ ಜಾಗೃತಿ ಮೂಟಾದಿರು. ಮಾಲೆಮಾರ್ ಬೊಕ್ಕ ಕುಂಟಿಕಾನ ಮಾರ್ಗದ ಕೈತಲ್ ನಾಟಕ ಪ್ರದರ್ಶನ ಮಲ್ತಿರು. ಕರುಣೆ ಬೊಕ್ಕ ಮಾರ್ಗ ಸುರಕ್ಷತೆ ಬಗೆಟ್ಟು ಪೋತಾರ್ ಶಾಲೆ ಜೋಕುರು ಸಂದೇಶ ಕೊರೆದು ಜಾಗೃತಿ ಮೂಡಾಯರು. ಜೋಕ್ಲಿನ ನಾಟಕ ಪ್ರದರ್ಶನ ತೂದು ಸಾರ್ವಜನಿಕರು ಮೆಚ್ಚುಗೆ ತೆರಿಪಾಯ್ದಿರು. ಯಕ್ಷಾಂಗಣ ಕುಡ್ಲ ಯಕ್ಷಭಾರತಿ ಪುತ್ತೂರ್ದ ನಿಲೆಟ್ ಕದ್ರ ಕ್ಷೇತ್ರ ನಡತನ 12ನೇ ವರ್ಷದ ತಾಳಮದ್ದಲಿ ಸಪ್ತಾಹಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಜತೆ ಸೇರಿಗೆಡು ಅಕೇರಿದ ದಿನ ತುಳು ಯಕ್ಷಗಾನ ವಿಚಾರಕೂಟ ದೀದಿತ್ತೆರು. ಆ ಲೆಕ್ಕಡು ರೆಂಜೆ ಬನುತ್ತ ಲೆಕ್ಕಸಿರಿ ತುಳು ತಾಳಮದ್ದಳಿ ಕೂಟ ನಡಪಾದಿತ್ತೆರು.
ಯಕ್ಷಾಂಗನ ಕುಡ್ಲಾಪೊಕ್ಕ ಕರ್ನಾಟಕ ಯಕ್ಷಭಾರತಿ ಪುತ್ತೂರದ ಒಟ್ಟು ಸೇರಿಗಡು ಕುಡ್ಲದ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣುಡು ಪದ್ರಾಡನೇ ವರ್ಷದ ತಾಳಮದ್ದಳಿ ಸಪ್ತಾಹಡು ಅಕ್ಕೇರಿದ ದಿನ ತುಳು ತಾಳಮದ್ದಳಿ ದೀದಿತ್ತಿರು. ಈ ಪೊರ್ತುಡು ಭಾಸ್ಕರಾಯ್ ಕುಕ್ಕುವಳ್ಳಿಯರನ ಸಿಯನ ಬೂಕು ಬಿಡುಗಡೆ ಆದಿತ್ತದು. ಆಯ್ತ ಪದಕುಲು ತೋನ್ಸೆ ಪುಷ್ಕಲ್ ಕುಮಾರ್ ಎಡ್ದು ಪದ ರಂಗೀತ ಆದ ಮೂಡ್ದು ಬತ್ತುಂಡು. ಕಡಲ ಬರಿತ ಪೆರ್ಮೆ ದೂರು ಮಲ್ಲ ಪುದರ ಕುಡಲ ತುಳುವ ನಾಡು ಬರ್ಮೆ ಬೆರೆಯ ಐಶಿರದ ನಾಡು. ಕಡಲ ಬರಿತ ಪೆರ್ಮೆ ದೂರು ಮಲ್ಲ ಪುದರ ಕುಡಲ ತುಳುವ ನಾಡು ಬರ್ಮೆ ಬೆರೆಯ ಐಶಿರದ ನಾಡು. ನಮ ಕುಡ್ಲ ನಮ ಕುಡ್ಲ ನಮ ಕುಡ್ಲ ನಮ ಕುಡ್ಲ ನಮ ಕುಡ್ಲ ನಮ ಕುಡ್ಲ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಜೊತೆ ಸೇರಿಗಿಡು ನಡಪಾಯಿನ ತುಳು ಆಟೋ ಪ್ರಸಂಗ ಬೊಕ್ಕ ಪ್ರಯೋಗ ಪನ್ಪುನ ಯಕ್ಷಗಾನ ವಿಚಾರ ಕೂಟದ ಲೆಕ್ಕಡು ಪ್ರಸಂಗ ಕರ್ತುಲು ಬೊಕ್ಕ ಭಾಗವತರ ಹರೀಶ್ ಶೆಟ್ಟಿ ಸೂಡ ಭರತ್ನ ರೆಂಜೆ ಬನುತ ಲೆಕ್ಕೆ ಸೇರಿ ಪ್ರಸಂಗದ ಕೂಟ ಮೂರ್ದು ಬತ್ತಂಡ. ಭಾಸ್ಕರಾಯ್ ಕುಕ್ಕುವಳ್ಳಿ ಸಂಜಯ್ ಕುಮಾರ್ ಗೋಣಿಬೀಡು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಅವಿನಾಶ್ ಶೆಟ್ಟಿ ಉಬರಡ್ಕ ಜಯರಾಮ್ ಪೂಜಾರಿ ನರಿಕೊಂಬು ಇಂಚ ಕಲಾವಿದರು ಅರ್ಥ ಪಂಡೆರು. ಭಾಗವತರಾದ ಹರೀಶ್ ಶೆಟ್ಟಿ ಸೂಡ ಚೆಂಡೆ ಮದ್ದೊಲಿಡು ಕೊಳ್ಳಿಯೋರು ಭಾಸ್ಕರ್ ಬೊಕ್ಕ ರೋಹಿತ್ ಉಚ್ಚಿಲ ಪಾಲ್ದೆ ತುಂಡೆರು. ಪರದಾನಿ ನೆತ್ತೆರೆ ಬುಡುದ ರಸುಲು ಸುಗ್ರೀವೆ ಇನ್ನ ಕಣ್ಣೇ ನೆತ್ತೆರಾದಂಡು ಅಂದಪ್ಪ ಸ್ವಾಮಿ ಸುಗ್ರೀವ ಏಪಲ ಈ ಸುರ್ಪೊಡು ಇರೇನು ತೂಯಿನ ಏಯಾನತ್ತು ಇನ್ನ ಮೋನೆದ ದಿನಸಿನ ತೂನಾಗ ಒಂಜಿ ಮೇಡ್ದು ಪಿಸಿರು ನನೊಂಜಿ ಮೇಡ್ದು ದಾದನ ಬೇತೆನೆ ಒಂಜಿ ಭಾವನೆ ದಾಯ ಇಂಚ ಅದು ಗೊತ್ತಾಯ್ತು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಏತೆ ಪೊರ್ತುಕು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.